ಒಂದು ಒಳ್ಳೆ ಜೊತೆಗಾರರು ಸಿಕ್ಕಾಗ ನಾವು ನೋಡಿರ್ತೀವಿ ಹೇಗೆ ಕೆಲವು ಜನರ ಜೀವನ ಬದಲಾಗಿ ಬಿಡುತ್ತೆ ನಮ್ಮ ಅರ್ಧಾಂಗಿಯನ್ನ ನಮ್ಮ ಲೈಫ್ ಪಾರ್ಟನರ್ ಅನ್ನು ಹುಡುಕೋದು ಕೂಡ ಅಷ್ಟೇ ಮಹತ್ವದ ನಿರ್ಧಾರವಾಗಿರುತ್ತೆ ಆದ್ರೆ ಈ ಲಾ ಆಫ್ ಅಟ್ರಾಕ್ಷನ್ ಅನ್ನು ಯೂಸ್ ಮಾಡಿ ಹೇಗೆ ನಮಗೆ ಬೇಕಾದ ಹಾಗೆ ಲೈಫ್ ಪಾರ್ಟನರ್ ಅನ್ನು ಅಟ್ರಾಕ್ಟ್ ಮಾಡೋದು ನೆನಪಿರಲಿ ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ಜಾದೂ ಅಲ್ಲ ಇದು ಅವಾಗ ಮಾತ್ರ ಕೆಲಸ ಮಾಡುತ್ತೆ ಒಳ್ಳೆ ಯೋಚನೆಗಳ ಜೊತೆಗೆ ಒಳ್ಳೆ ಭಾವನೆಗಳನ್ನು ಅಳವಡಿಸಿಕೊಂಡು ಅದರ ಮೇಲೆ ನಿಯಮಬದ್ಧವಾಗಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದಾಗ ಅದಕ್ಕಾಗಿ ತುಂಬ ಡಿಟೇಲ್ ಆಗಿ ತಿಳಿಸ್ತಾ ಹೋದಾಗ ಈ ವಿಡಿಯೋ ತುಂಬ ದೊಡ್ಡದಾಗೋದಕ್ಕೆ ಶುರುವಾಯಿತು ಈ ವಿಡಿಯೋಗಳನ್ನು ನಾಲ್ಕು ಭಾಗಗಳನ್ನಾಗಿ ವಿಂಗಡಣೆ ಮಾಡಿದ್ದೀನಿ ಪಾರ್ಟ್ 1 ಪಾರ್ಟ್ 2 ಪಾರ್ಟ್ 3 ಪಾರ್ಟ್ 4 ಈ ನಾಲ್ಕು ವಿಡಿಯೋಗಳನ್ನು ನೀವು ಸರಿಯಾದ ರೀತಿಯಲ್ಲಿ ನೋಡಿ ಅದರಲ್ಲಿ ಹೇಳಿರೋ ನಿಯಮಗಳನ್ನು ಹಾಗೆ ಪಾಲನೆ ಮಾಡಿದರೆ ನಿಮ್ಮ ಯೋಚನೆಯ ಜೊತೆಗಾರರು ನಿಮ್ಮ ಜೊತೆಯಲ್ಲೇ ಇರ್ತಾರೆ ಈ ವಿಡಿಯೋಗಳನ್ನು ಸೀರಿಯಲ್ ಆಗಿ ನೋಡಿ ಜೀವನದಲ್ಲಿ ಮದುವೆ ಅನ್ನೋದೊಂದು ಸುಂದರವಾದ ಅತಿ ಮಧುರವಾದ ಮಹತ್ವದ ಹೆಜ್ಜೆ ಅನ್ನೋದನ್ನು ನೆನಪಿನಲ್ಲಿಟ್ಕೊಂಡು ಈ ವಿಡಿಯೋಗಳನ್ನು ನೋಡೋದಕ್ಕೆ ಶುರು ಮಾಡಿ ನೀವು ರೆಡಿ ಇದ್ದೀರಾ ಅಂತ ಸಪೋರ್ಟಿವ್ ಸಿಸ್ಟಮ್ ಲೈಫ್ ಪಾರ್ಟ್ನರ್ ಅನ್ನ ಮೀಟ್ ಆಗೋದಕ್ಕೆ ಕೇವಲ ನಿಮ್ಮನ್ನ ನಿಮಗಾಗಿ ಕಾಯ್ತಾ ಇರೋರನ್ನ ಹಾಗಾದ್ರೆ ಬನ್ನಿ ನಾ ನಿಮ್ಮನ್ನ ಅಂತ ಒಂದು ಜಗತ್ತಲ್ಲಿ ತಗೊಂಡು ಹೋಗ್ತೀನಿ ಮುಂದೆ ಒಂದು ದಿನ ನಿಮ್ಮನ್ನ ನೀವೇ ಅವರಿಂದ ಮೀಟ್ ಆಗೋದಕ್ಕೆ ತಡೆಯೋಕಾಗಲ್ಲ ರುಟೀನ್ 1 ಫಸ್ಟ್ ಡಿಸರ್ವ್ ದೆನ್ ಡಿಸೈರ್ ಇಚ್ಛೆ ಇಡೋಕ್ಕಿಂತ ಮುಂಚೆ ನಿಮ್ಮನ್ನ ನೀವು ಯೋಗ್ಯನಾಗಿ ಮಾಡಿ ನೀವೇನಾದರೂ ಅಂತ ಲೈಫ್ ಪಾರ್ಟ್ನರ್ ಅನ್ನ ನಿಮ್ಮ ಲೈಫಲ್ಲಿ ತರಬೇಕು ಅನ್ಕೋತಿದ್ರೆ ನಿಮ್ಮ ಸುಖ ದುಃಖದ ಜೊತೆಯಾಗಿರೋ ನಿಮ್ಮ ಮಾತುಗಳನ್ನ ಅರ್ಥ ಮಾಡ್ಕೊಳ್ಳೋ ನಿಮ್ಮ ಕಷ್ಟದ ಸಮಯದಲ್ಲಿ ಜೊತೆಗಿರೋ ನಿಮ್ಮನ್ನ ಪ್ರೀತಿಸೋ ನಿಮ್ಗೆ ಯಾವತ್ತೂ ಒಂದು ಸ್ಪೆಷಲ್ ಫೀಲ್ ಕೊಡೋ ಅವ್ರ ಜೊತೆ ಇರೋದ್ರಿಂದ ನೀವು ನಿಮ್ಮನ್ನೇ ಮರಿತಿದ್ರೆ ನಿಮ್ಮ ಬೇಸರವನ್ನ ಮರಿತಿದ್ರೆ ಇನ್ನು ಏನೇನೋ ನಾ ಮೊದಲೇ ಹೇಳಿದ್ದೀನಿ ಯಾವ ಕ್ವಾಲಿಟೀಸನ್ನ ನೀವು ಬೇರೆದವ್ರ ಮೇಲೆ ಅಕ್ಸೆಪ್ಟ್ ಮಾಡ್ತಿದ್ದೀರೋ ಅವುಗಳನ್ನ ನೀವು ನಿಮ್ಮ ಜೀವನದಲ್ಲಿ ಪಾಲನೆ ಮಾಡ್ತಿರಬೇಕು ಗಿವ್ ಲವ್ ಟು ಹ್ಯಾವ್ ಲವ್ ಮೊದಲು ನೀವು ಪ್ರೀತಿಸೋದಕ್ಕೆ ಶುರು ಮಾಡಿ ಸ್ಟಾರ್ಟ್ ನೀವು ನಿಮ್ಮ ಮಾತಿನ ರೀತಿಯಿಂದ ಶುರು ಮಾಡಿ ನೀವಿದನ್ನ ಫೀಲ್ ಮಾಡಿರ್ಬೋದು ಕೆಲವು ಕೆಟ್ಟ ಸಿಚುವೇಶನ್ಗಳಿಂದ ಹೊರಗಡೆ ಬರೋದಕ್ಕೆ ನೀವು ಸಾಕಷ್ಟು ಕಷ್ಟ ಪಡ್ತಿರ್ತೀರಿ ಆ ಸಮಯದಲ್ಲಿ ನಿಮಗೆ ಯಾರಾದರೂ ನಿಮ್ಮ ನೋವನ್ನ ಕೇಳಿದ್ರೆ ನಿಮ್ಮ ಸಿಚುವೇಶನ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇಂಟ್ರೆಸ್ಟ್ ತೋರಿಸಿದ್ರೆ ಪೇಷನ್ಸ್ದಿಂದ ನಿಮ್ಮ ನೋವನ್ನ ಕೇಳಿದ್ರೆ ನಿಮ್ಗೆ ಹೇಗನ್ಸುತ್ತೆ ಎಲ್ಲ ನೋವು ಮುಗಿದು ಹೋಯ್ತು ಅನ್ನೋ ಫೀಲ್ ಬರುತ್ತೆ ನಿಮ್ಮ ಮನಸ್ಸು ಹಗುರವಾಗಿ ಬಿಡುತ್ತೆ ಕರೆಕ್ಟ್ ಆಗಿ ಇದೇ ತರ ನೀವು ರೆಡಿ ಆಗಬೇಕು ನಿಮ್ಮ ಸುತ್ತಮುತ್ತ ಒಂದು ಪ್ರೀತಿಯ ವಾತಾವರಣ ಕ್ರಿಯೇಟ್ ಮಾಡಿ ಅಂಥ ವ್ಯಕ್ತಿಯಾಗಿ ಈಜಿಯಾಗಿ ಅಪ್ರೋಚ್ ಆಗೋ ಥರ ಡಿಪೆಂಡೆಬಲ್ ಆಗೋ ಥರ ನಂಬಿಕೆ ಇಡೋ ಥರ ರುಟೀನ್ 2 ರೀಪ್ರೋಗ್ರಾಮ್ ಆ್ಯಂಡ್ ರಿವೈರ್ ದಿ ಸಬ್ ಕಾನ್ಸಿಯಸ್ ಮೈಂಡ್ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡಲ್ಲಿ ನಿಮಗೇನು ಬೇಕೋ ಅದನ್ನೇ ಪ್ರೋಗ್ರಾಮ್ ಮಾಡೋದು ನೀವೀಗ ಒಬ್ಬ ಲವೇಬಲ್ ವ್ಯಕ್ತಿಯಾಗಿ ರೆಡಿ ಆಗಿಬಿಟ್ಟಿದ್ದೀರಾ ಹಾಗಾದರೆ ಬನ್ನಿ ಹೇಗೆ ನಮ್ಮ ಸಬ್ ಕಾನ್ಸಿಯಸ್ ಮೈಂಡನ್ನು ಟ್ರೈನ್ ಮಾಡಿ ಯೂನಿವರ್ಸ್ಗೆ ಮೆಸೇಜ್ ಕಳಿಸ್ಬೇಕು ಅನ್ನೋದನ್ನು ನೋಡೋಣ ಮೊದಲಿಗೆ ನೀವು ಇಲ್ಲೊಂದು ಅಪರ್ಮಿಷನ್ ಅನ್ನ ಬರಿಬೇಕು ನಿಮ್ಮ ಲೈಫ್ ಪಾರ್ಟ್ನರ್ ರಿಲೇಟೆಡ್ ಹೇಗೆ ನನಗೆ ಪರ್ಫೆಕ್ಟ್ ಲೈಫ್ ಪಾರ್ಟ್ನರ್ ಅನ್ನ ಕೊಟ್ಟಿದ್ದಕ್ಕೆ ಕೃತಜ್ಞತೆ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಅಪರ್ಮಿಷನ್ ಅನ್ನೋದೊಂದು ಡೆಫಿನೆಟ್ ಪಾಸಿಟಿವ್ ಸೆಂಟೆನ್ಸ್ ಇದ್ದಾಗೆ ನಿಮಗೆ ಪ್ರೆಸೆಂಟಲ್ಲಿ ಖುಷಿ ಕೊಡೋದಕ್ಕೆ ಶುರು ಮಾಡುತ್ತೆ ನಿಮ್ಮ ಲೈಫ್ ಪಾರ್ಟ್ನರ್ ನಿಮ್ಮ ಜೊತೆಗಿದ್ದಾರೆ ಅನ್ನೋ ಥರ ಇದರಿಂದ ನಿಮ್ಮ ಒಳಗಡೆ ಒಂದು ಪಾಸಿಟಿವ್ ಎನರ್ಜಿ ಫ್ಲೋ ಆಗುತ್ತೆ ಆ ಪಾಸಿಟಿವ್ ವೈಬ್ಸ್ ನಿಮ್ಮ ಲೈಫ್ ಪಾರ್ಟ್ನರನ್ನ ಹುಡುಕಿ ನಿಮ್ಮನ್ನ ಮೀಟ್ ಮಾಡಿಸೋ ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತೆ ಯಾವಾಗ ನೀವು ನಿಮ್ಮ ಅಪರ್ಮಿಷನ್ ಅನ್ನ ರೆಡಿ ಮಾಡ್ತಿರೋ ಆ ಲೈನ್ ಅನ್ನ ನೀವು ಎಲ್ಲಿಯಾದರೂ ಬರೆದಿಡಬೇಕು ಯಾವಾಗ ಆ ಟೈಮ್ ಸಿಗುತ್ತೋ ಆ ಲೈನ್ ಅನ್ನ ನೀವು ನಿಮ್ಮ ಮನಸ್ಸಲ್ಲಿ ರಿಪೀಟ್ ಮಾಡಬೇಕು ನಿಮಗೆ ಬೇಕು ಅನ್ಸಿದ್ರೆ ಈ ಲೈನ್ ಅನ್ನ ನೀವು ಕಾಗದದ ಮೇಲೆ ಬರೆದು ನಿಮ್ಮ ಪಾಕೆಟ್ ಅಲ್ಲಿ ಇಟ್ಕೋಬಹುದು ಎಲ್ಲಿಯಾದರೂ ಹೋದಾಗ ನೀವು ಇದನ್ನ ಓದಬಹುದು ಕೆಲವು ದಿನ ಆದ್ಮೇಲೆ ಈ ಲೈನ್ ನಿಮಗೆ ನೆನಪುಳಿದು ಬಿಡುತ್ತೆ ನೀವು ನಿಮ್ಮ ಅಪರ್ಮಿಷನ್ ಅನ್ನ ಬರೆಯೋದಕ್ಕೆ 369 ಟೆಕ್ನಿಕ್ ಇಲ್ಲ 5x55 ಟೆಕ್ನಿಕ್ ಅನ್ನ ಯೂಸ್ ಮಾಡಬಹುದು ಇದು ಬಹಳಷ್ಟು ಈಜಿ ಆದ್ರೆ ಅಷ್ಟೇ ಎಫೆಕ್ಟಿವ್ ಮ್ಯಾನಿಫೆಸ್ಟಿವ್ ಟೆಕ್ನಿಕ್ಸ್ ಗಳು ಸ್ನೇಹಿತರೆ ಇದರಿಂದ ನೀವು ನಿಮ್ಮ ಲೈಫ್ ಅಲ್ಲಿ ಏನು ಬೇಕೋ ಅದೆಲ್ಲವೂ ಅಟ್ರಾಕ್ಟ್ ಮಾಡ್ತೀರಾ ರುಟೀನ್ 3 ವಿಜುವಲೈಸ್ ದಿ ಲೈಫ್ ವಿತ್ ದಿ ಲೈಫ್ ಪಾರ್ಟ್ನರ್ ನಿಮ್ಮ ಜೀವನವನ್ನ ನಿಮ್ಮ ಲೈಫ್ ಪಾರ್ಟ್ನರ್ ಜೊತೆ ನೋಡಿ ಯಾವಾಗ ನೀವು ಅಪರ್ಮಿಷನ್ ಅನ್ನ ಓದ್ತಿರೋ ಆ ಸಮಯ ಸೈಲೆಂಟ್ ಆದ ವಾತಾವರಣ ಇರಬೇಕು ಯಾರು ನಿಮಗೆ ಡಿಸ್ಟರ್ಬ್ ಮಾಡಬಾರ್ದು ಯಾವಾಗ ನೀವು ಅಪರ್ಮಿಷನ್ ಅನ್ನ ಓದ್ತಿರೋ ಅದರ ಒಂದೊಂದು ಶಬ್ದಗಳಲ್ಲಿ ಮುಳುಗಿಬಿಡಿ ಪ್ರತಿಯೊಂದು ಶಬ್ದವನ್ನ ಫೀಲ್ ಮಾಡಿ ನಿಮ್ಮ ಲೈಫ್ ಪಾರ್ಟ್ನರ್ ಅನ್ನ ನೋಡೋದಕ್ಕೆ ಟ್ರೈ ಮಾಡಿ ನೀವು ಆ ವ್ಯಕ್ತಿಯನ್ನ ನೋಡಿರ್ಬೋದು ಇಲ್ಲ ನೋಡಿರ್ಲಿಕ್ಕಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ನಿಮಗೆ ಆದರೆ ಈ ಮಾತನ್ನ ನೆನಪಿಡಿ ಯಾವುದೇ ಒಳ್ಳೆ ಕೆಲಸಕ್ಕೆ ಟೈಮ್ ಬೇಕಾಗುತ್ತೆ ಉದಾಹರಣೆಗೆ ನನಗೆ ಪರ್ಫೆಕ್ಟ್ ಲೈಫ್ ಪಾರ್ಟ್ನರ್ ಸಿಕ್ಕಿದ್ದಕ್ಕೆ ಥ್ಯಾಂಕ್ ಯು ಯಾವಾಗ ಈ ಅಫರ್ಮೇಷನ್ ಅನ್ನ ನೀವು ಹೇಳ್ತಿರೋ ನಿಮ್ಮ ಲೈಫ್ ಪಾರ್ಟ್ನರ್ ಅಲ್ಲಿ ಯಾವ ಕ್ವಾಲಿಟಿ ನಿಮಗೆ ಇಷ್ಟ ಆಗುತ್ತೋ ಅದನ್ನ ಫೀಲ್ ಮಾಡಿ ಬಹಳಷ್ಟು ಜ್ಞಾನದಿಂದ ಆ ಕ್ವಾಲಿಟೀಸ್ ಅನ್ನ ಫೀಲ್ ಮಾಡ್ತಾ ಇರಿ ನೋಡಿ ನಿಮ್ಮ ಲೈಫ್ ಪಾರ್ಟ್ನರ್ ನಿಮ್ಮ ಜೊತೆಗಿದ್ದಾಗ ನೀವು ಏನು ಮಾಡ್ತಿರ್ತೀರಾ
ನಿಮ್ಮ ಫ್ಯಾಮಿಲಿ ನಿಮ್ಮಿಬ್ಬರನ್ನ ನೋಡಿ ಎಷ್ಟು ಖುಷಿ ಪಡ್ತಿದ್ದಾರೆ ಅಂತ ಫೀಲ್ ಮಾಡಿ, ನಿಮ್ಮಿಬ್ಬರ ಕೆಮಿಸ್ಟ್ರಿ ಎಷ್ಟು ಚೆನ್ನಾಗಿದೆ ಅಂತ ಫೀಲ್ ಮಾಡಿ, ಹೇಗೆ ನೀವಿಬ್ಬರು ನಿಮ್ಮ ಫ್ಯೂಚರ್ ಬಗ್ಗೆ ಪ್ಲಾನ್ ಮಾಡ್ತಿದ್ದೀರಾ ಅಂತ ಫೀಲ್ ಮಾಡಿ, ವಿಜುವಲೈಸ್ ಮಾಡಿ ನೀವಿಬ್ಬರು ಹೇಗೆ ಮಾತಾಡ್ತಿದ್ದೀರಾ ಅಂತ, ಹೇಗೆ ಒಬ್ಬರನ್ನ ಇನ್ನೊಬ್ಬರು ಅರ್ಥ ಮಾಡ್ಕೊಳ್ತಿದ್ದೀರಿ, ಹೇಗೆ ನಿಮ್ಮಿಬ್ಬರ ಪೇರೆಂಟ್ಸ್ಗೆ ಸಪೋರ್ಟ್ ಮಾಡ್ತಿದ್ದೀರಾ, ಎಂಥದೆ ಕಷ್ಟದ ಸಮಯದಲ್ಲಿ ನೀವಿಬ್ಬರು ಹೇಗೆ ಒಂದಾಗಿ ಸಾಗ್ತಾ ಇದ್ದೀರಾ, ಹೇಗೆ ಒಬ್ಬರು ಇನ್ನೊಬ್ಬರಿಗೆ ಸಪೋರ್ಟ್ ಮಾಡ್ತಿದ್ದೀರಿ, ಹೇಗೆ ನೀವಿಬ್ಬರು ಒಂದು ಅನ್ಕಂಡೀಷನಲ್ ಲವಲ್ಲಿ ಮುಳುಗಿಬಿಟ್ಟಿದ್ದೀರಿ, ನೀವಿಬ್ಬರು ಎಲ್ಲಿ ತಿರುಗಾಡೋದಕ್ಕೆ ಹೋಗ್ತಿದ್ದೀರಾ, ಹೇಗೆ ಕ್ವಾಲಿಟಿ ಟೈಮನ್ನು ಸ್ಪೆಂಡ್ ಮಾಡ್ತಾ ಇದ್ದೀರಿ, ನಿಮ್ಮ ಆನಿವರ್ಸ್ ಡೇ ಇಲ್ಲ ವ್ಯಾಲೆಂಟೈನ್ಸ್ ಡೇಯಲ್ಲಿ ಹೇಗೆ ಒಬ್ಬರು ಇನ್ನೊಬ್ಬರಿಗೆ ಸರ್ಪ್ರೈಸ್ ಕೊಡ್ತಿದ್ದೀರಾ, ನೀವಿದನ್ನು ಕೇಳೋದಕ್ಕೆ ಟ್ರೈ ಮಾಡಿ. ಹೇಗೆ ನಿಮ್ಮ ಸ್ನೇಹಿತ ನಿಮ್ಮಿಬ್ಬರ ಎಕ್ಸಾಂಪಲ್ ಕೊಡ್ತಿದ್ದಾನೆ, ಹೇಗೆ ಅವನು ನಿಮ್ಮಿಂದ ಕಲಿತಿದ್ದಾನೆ, ಹೇಗೆ ಅವರು ನಿಮ್ಮಿಂದ ಸಲಹೆ ಕೇಳ್ತಿದ್ದಾರೆ, ಯಾಕಂದ್ರೆ ಅವರು ಕೂಡ ತಮ್ಮ ಲೈಫ್ ಪಾರ್ಟ್ನರ್ ಜೊತೆ ಖುಷಿಯಾಗಿರೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ನೀವು ಇದರಲ್ಲಿ ಏನು ಬೇಕಾದರೂ ಆ್ಯಡ್ ಮಾಡ್ಕೊಳ್ಳಿ, ಯಾಕಂದ್ರೆ ಇದು ನಿಮ್ಮ ಲೈಫ್ ಸ್ಟೋರಿ, ನಿಮ್ಮ ಫೀಲಿಂಗ್ಸ್, ನೀವು ಯಾವುದನ್ನು ಬಯಸ್ತಿರೋ ಅದನ್ನು ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಆ್ಯಡ್ ಮಾಡ್ಬೋದು, ಫೀಲ್ ಮಾಡ್ಬೋದು. ನೀವು ಏನಾದರೂ ಬಯಸಿ ಆದರೆ ಹೃದಯದಿಂದ ಫೀಲ್ ಮಾಡಬೇಕು ಅಷ್ಟೇ, ಎಲ್ಲವೂ ಆಗುತ್ತೆ. ನೀವು ಮೊದಲು ನಿಮ್ಮ ಮೇಲೆ ನಂಬಿಕೆ ಇಡಬೇಕಾಗುತ್ತೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿರೋ ಒಂದು ಮಾತು ಏನಂದರೆ, ಯಾವಾಗ ನೀವು ಇದನ್ನೆಲ್ಲ ಫೀಲ್ ಮಾಡ್ತಿರ್ತಿರೋ ಅವಾಗ ನೀವು ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳಿ ಈ ಮ್ಯಾಜಿಕಲ್ ಪವರನ್ನು ಆಕ್ಟಿವೇಟ್ ಮಾಡ್ಕೋಬೇಕು. ನೀವಿದನ್ನು ದೃಢವಾಗಿ ನಂಬಬೇಕು. ನಮ್ಮ ಸುತ್ತಮುತ್ತ ಏನು ನಡೀತಿದೆಯೋ ಅದನ್ನು ನಾವೇ ಅಟ್ರ್ಯಾಕ್ಟ್ ಮಾಡ್ತೀವಿ. ನಮ್ಮ ಇವತ್ತಿನ ದಿನ ನಿನ್ನೆ ಮೇಲೆ ಡಿಪೆಂಡ್ ಆಗಿರುತ್ತೆ, ನಮ್ಮ ಫ್ಯೂಚರ್ ನಮ್ಮ ಇವತ್ತಿನ ದಿನದ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಯೂನಿವರ್ಸ್ಗೆ ನಿಮ್ಮ ಸಿಗ್ನಲನ್ನು ಕೊಡಿ, ನೀವು ಅದಕ್ಕೆ ಕೃತಜ್ಞತೆ ಹೇಳ್ತಿದ್ದೀರಿ ಅಂತ, ನಿಮಗೆ ಸಿಕ್ಕಿರೋ ಆ ಗಿಫ್ಟ್ ಬಗ್ಗೆ ಥ್ಯಾಂಕ್ಸ್ ಹೇಳಿ. ಅವಾಗ ಈ ಯೂನಿವರ್ಸ್ ನೀವು ಯಾವುದನ್ನು ಬಯಸ್ತಿರೋ ಅದರ ಮಾಲೀಕನಾಗಿ ಮಾಡಿಬಿಡುತ್ತೆ. ಎಲ್ಲಿವರೆಗೂ ನೀವು ಖುಷಿಯಾಗಿರೋದಿಲ್ವೋ ಅಲ್ಲಿವರೆಗೂ ನೀವು ಹೊಸದನ್ನು ನಿಮ್ಮ ಲೈಫಲ್ಲಿ ಅಟ್ರ್ಯಾಕ್ಟ್ ಮಾಡೋದಿಲ್ಲ. ನೀವು ಒಳ್ಳೆ ಫೀಲ್ ಮಾಡ್ತಾ ಇರಲಿಲ್ಲ ಅಂದರೆ, ನೀವು ಯಾವತ್ತೂ ನೆಗೆಟಿವ್ ಮಾತುಗಳನ್ನು ಹೇಳ್ತಾ ಇದ್ರೆ ಇದೇ ಸಿಗ್ನಲನ್ನು ನೀವು ಯೂನಿವರ್ಸ್ಗೆ ಕಳಿಸ್ತಾ ಇರ್ತೀರಾ. ಕೆಲವರು ಹೇಳ್ತಿರ್ತಾರೆ, ನೋಡಿ ನನಗೆ ಎಂಥದ್ದು ಸಿಕ್ಕರೂ ನಡೆಯುತ್ತೆ, ನನಗೆ ಹೊಸದೇನು ಬೇಡ, ನನ್ನ ಹತ್ರ ಎಷ್ಟಿದೆಯೋ ಅಷ್ಟೇ ಸಾಕು ನನಗೆ. ಅವಾಗ ಯೂನಿವರ್ಸ್ ಹೇಳುತ್ತೆ, ಓಕೆ, ಅವಾಗ ನಿಮ್ಮ ಹತ್ರ ಯಾವುದೇ ಹೊಸ ಆಪ್ಷನ್ ಬರೋದಿಲ್ಲ. ಆದರೆ ನಾವು ಹಾಗೆ ಮಾಡೋದು ಬೇಡ, ನಮಗೇನು ಬೇಕು ಅದನ್ನು ನಂಬಿಕೆಯಿಂದ ಈ ಯೂನಿವರ್ಸ್ಗೆ ಹೇಳಿಬಿಡೋಣ. ಇದು ಕೆಟಲಾಗ್ ಥರ ಕೆಲಸ ಮಾಡುತ್ತೆ, ನಿಮಗೆ ಒಳ್ಳೆ ಫೀಲ್ ಬರ್ಸೋದಕ್ಕೆ ಶುರು ಮಾಡುತ್ತೆ. ಯಾವಾಗ ನೀವು ಒಳ್ಳೆ ಫೀಲ್ ಮಾಡ್ತಿರೋ ಅವಾಗ ಎಲ್ಲವೂ ನಿಮಗೆ ಪಾಸಿಟಿವ್ ಆಗಿ ಕಾಣೋದಕ್ಕೆ ಶುರು ಮಾಡುತ್ತೆ. ಪ್ರತಿ ಪ್ರಾಬ್ಲಮ್ ಕೂಡ ಚಿಕ್ಕದಾಗುತ್ತೆ. ಐ ಕ್ಯಾನ್ ಡೂ ಇಟ್ ಅನ್ನೋ ಸ್ಪಿರಿಟ್ ನಿಮ್ಮ ಮಾತುಗಳಲ್ಲಿ ಬರೋದಕ್ಕೆ ಶುರುವಾಗುತ್ತೆ. ಸ್ನೇಹಿತರೆ, ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದೀರಾ ಅಂದಮೇಲೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋ ಬಗ್ಗೆ ಇರೋ ನಿಮ್ಮ ಒಪಿನಿಯನ್ ಕೂಡ ಕಮೆಂಟ್ ಮಾಡಿ ಹೇಳಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಕಮೆಂಟ್ ಮುಂದೆ ಇನ್ನೂ ಹೊಸ ಅನುಭವದ ವಿಡಿಯೋಗಳನ್ನು ಮಾಡೋದಕ್ಕೆ ನನಗೆ ಮೋಟಿವೇಟ್ ಮಾಡ್ತಾ ಇರುತ್ತೆ. ಹಾಗೆ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಸೈಡಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ಅದರಿಂದ ನನ್ನ ಮುಂದಿನ ವಿಡಿಯೋಗಳನ್ನು ನೀವೇ ಮೊದಲು ನೋಡ್ಬೋದು. ನೀವು ನಿಜವಾಗ್ಲೂ ಜೀವನದಲ್ಲಿ ಏನಾದರೂ ಅಚೀವ್ ಮಾಡಬೇಕು ಅನ್ನೋ ಆಸೆಯನ್ನು ಇಟ್ಕೊಂಡಿದ್ರೆ ನನ್ನ ಆನ್ಲೈನ್ ಡಿಜಿಟಲ್ ಕೋರ್ಸ್ ಆ್ಯಪ್ ಕ್ಲಾರಿಟಿ ಇಸ್ ಪವರ್ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಆ್ಯಪಲ್ಲಿ ನಾನು ಫುಲ್ ಟೈಮ್ ಲೈವ್ ಇರ್ತೀನಿ, ನಿಮ್ಮ ಪ್ರಶ್ನೆಗೆ ಇಂಡಿವಿಜುವಲ್ ಆಗಿ ಕಾಲ್ ಮಾಡಿ ಮಾತಾಡ್ತೀನಿ. ಯಾಕಂದರೆ ನಿಜವಾಗ್ಲೂ ಏನಾದರೂ ಮಾಡಬೇಕು ಅನ್ನೋ ವ್ಯಕ್ತಿಗೆ ಡೌಟ್ ಬಂದೇ ಬರುತ್ತೆ. ಅದರ ಪರಿಹಾರಕ್ಕಾಗಿ ಈ ಆ್ಯಪನ್ನು ನಾನು ಕ್ರಿಯೇಟ್ ಮಾಡಿದ್ದೀನಿ. ಕ್ಲಾರಿಟಿ ಈಸ್ ಪವರ್ ಈ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಮ್ಯುನಿಟಿಗೆ ಜಾಯ್ನ್ ಆಗಿ, ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ. ಸ್ನೇಹಿತರೆ, ಥ್ಯಾಂಕ್ ಯು ಸೋ ಮಚ್. ನಾನು ಶಿವು, ಕ್ಲಾರಿಟಿ ಈಸ್ ಪವರ್ ಚಾನಲ್ ಇಂದ ನಿಮ್ಮ ಕನಸಿಗೆ ಖಂಡಿತ ಸಪೋರ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.